ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಊರಿಗೆ ಹೋಗ್ಬೇಕು. ರಕ್ಷಿಣ ಇನ್ನೂ ಎಬ್ಬಿಸಿಲ್ಲ, ಅವನು ಫಸ್ಟ್ ಎಬ್ಬಿಸ್ಬಿಡ್ತೀನಿ. ಬನ್ನಿ ರಕ್ಷಿತ್ ಪಾಪ, ಇನ್ನ ಜಾಸ್ತಿ ನಿದ್ದೆ ಎದ್ದೇಳ್ತಾನೆ. ಅವಾಗಿಂದ ಎಬ್ಬಿಸಿದ್ಕೆ ಇವಾಗ ಅಂದೆಲ್ಲ ಸ್ನಾನ ಆಗಿತ್ತು, ಆಮೇಲೆ ರಕ್ಷಣೆ ಎಬ್ಬಿಸ್ದೆ. ಇವಾಗ ಅವನನ್ನು ಸ್ನಾನಕ್ಕೆ ಕಳಿಸಿದ್ದೀನಿ. ಬರೀ ಮೈ ತೊಳ್ಕೊಂಡು ಅಷ್ಟೇ, ತಲೆಗೆ ಏನು ಮಾಡಲಿಲ್ಲ. ಯಾಕೆ ತುಂಬಾ ತಲೆ ನೋಯ್ತಾಯಿತ್ತು. ಈಗ ರಕ್ಷಿ ಸ್ನಾನ ಮಾಡ್ಕೊಂಬರಲಿ. ಚಿಕ್ಕಮ್ಮನಲ್ಲಿ ಆಲ್ರೆಡಿ ತಿಂಡಿ ಮಾಡಿಟ್ಟಿದ್ದಾರೆ. ರಕ್ಷಿಗೆ ಇವಾಗ ಬೇಗ ಬೇಗ ಲಗೇಜ್ ಲಂಚೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ಬೇಕು. ರಕ್ಷಿ ಸ್ನಾನ ಮಾಡ್ತಾ ಇದ್ದಾನೆ, ಅವನನ್ನು ಬೇಗ ಬೇಗ ರೆಡಿ ಮಾಡ್ತೀನಿ. 8 ಗಂಟೆ ಅಷ್ಟಲ್ಲೆಲ್ಲ ನಾವು ಇಲ್ಲಿ ಬಿಡಬೇಕು. ಅದಕ್ಕೆ ಬನ್ನಿ, ರೆಡಿಯಾಗಿದ್ದಾಯಿತು. ಟೈಮ್ ಆಗೋಗಿದೆ, 7:30 ಆಗೋಯಿತು. ತಿಂಡಿಗೆ ಪಲಾವ್ನ ಹಾರಾಕಿಕ್ಕಿದ್ದಾರೆ ಚಿಕ್ಕಮ್ಮ. ರಕ್ಷಿ ಬಾಕ್ಸ್ ಕಟ್ಟಬೇಕು. ಬಾಕ್ಸ್ ಇಲ್ಲಾಯ್ತು ರಕ್ಷಿದು. ರಕ್ಷಿ, ತಿಂಡಿ ಏನಾದ್ರು ತಿಂತೀಯಾ? ಹಾಂ, ಬಾ ತಿನ್ ಬಾ. ಬರ್ಬೇಕಾರೇನೋ ಬಂದ್ಬಿಡ್ತೀವಿ, ಹೋಗ್ಬೇಕಾದ್ರೆ ಹಿಂಗೆ ಗಡಿ ಬಿಡಿ. ನಿನ್ನೆ ಸಾಯಂಕಾಲ ನಾವು ಸಾಯಂಕಾಲನೇ ಹೋಗೋಣ ಅಂತ ಅನ್ಕೊಂಡೆ. ಅವರು ಚಿಕ್ಕಮ್ಮರಲ್ಲಿ ನೀನು ರಕ್ಷಿ ನಿಂಗೆ ಸ್ಕೂಲ್ಗೆ ಕಳಿಸ್ಬೋದು ಅಂತ ಹೇಳ್ಬಿಟ್ಟು ಇಲ್ಲೇ ಇರ್ಸ್ಕೊಂಡ್ರು. ಫಸ್ಟ್ ಅವನಿಗೆ ಇವಾಗ ಬೇಗ ಬೇಗ ಲಂಚ್ ಪ್ಯಾಕ್ ಮಾಡಬೇಕು. ಏ ರಕ್ಷಿ, ಬಾಯಿನಿ ತಿನ್ನಂಗೆ ತಿನ್ಕವ. ಮನೆಗೆ ಬಂದು ಊಟ ಮಾಡಿ ಎಲ್ಲ ಆಯಿತು. ಮತ್ತೆ ಟೈಮ್ ಬಂದಾನೆ, 2 ಗಂಟೆ ಆಗಿದೆ. ಒಂದಷ್ಟು ಕಾಯಿನ ಸುಲಿದು ಇಟ್ಟಿದ್ದಾರಂತೆ ಹೊಲ್ದತ್ರ. ಅದನ್ನು ಇವಾಗ ಮನೆಗೆ ಹಾಕೊಂಬರ್ಬೇಕು, ಸುಲಿಸಿ ಮಂಡಿಗೆ ಹಾಕೋದಕ್ಕೆ. ನಾನು ಬಂದೆ, ತುಂಬ ತಲೆನೋಯ್ದಾಯಿತು. ಯಾಕೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ಬೆಳಗ್ಗೆನೆ ಬಸ್ಸಲ್ಲಿ ಬಂದ್ಮೇಲೆ ಅದಕ್ಕೆ ಅವನೇ ಇರಬೇಕೇನೋ. ಇವಾಗ ಹೋಗಬೇಕು ನಾನು ರಕ್ಷಿನ ಬಿಟ್ಟು. ಚಿಕ್ಕಮ್ಮ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂದರು. ಅವರನ್ನು ತೋರಿಸಿ ಅವರು ಮತ್ತೆ ರಿಟರ್ನ್ ಬೆಂಗ್ಳೂರಿಗೆ ಹೋದರು. ನಾನು ಮತ್ತೆ ರಕ್ಷಿ ಕರ್ಕೊಬರ್ಬೇಕು. ಅಷ್ಟರಲ್ಲಿ ಇಷ್ಟು ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ಎಷ್ಟು ಕೆಲಸ ಆಗುತ್ತೆ ಅಂತ ಗೊತ್ತಿಲ್ಲ ನನಗೂ. ಏನೇನೋ ಮಳೆ ಬಂದ್ಬಿಡುತ್ತೆ ಅಂತ ಹೇಳಿಬಿಟ್ಟು ಬೇಗನೆ ಹೊರಟಿದ್ದೀವಿ. ಯಾವಾಗಲೂ ಹಿಂಗೆ ಮಳೆ ಬರೋ, ಇನ್ನೂ ಒಂದು 3 ದಿನ ಮಳೆ ಅಂತ ಹೇಳಿದಾರಲ್ವ, ಹಾಗಾಗಿ ಹೋಗಿ ಬೇಗ ಬರೋಣ ಅಂತ ಹೇಳಿ ಅಷ್ಟೇನೇ. ನಾನು ಮತ್ತೆ ಇನ್ನು ರಕ್ಷಿ ಕರ್ಕೊಬರೋದಕ್ಕೆ ಹೋಗ್ಬೇಕಲ್ವ. ಅವಾಗ ಕರೆಕ್ಟಾಗಿ ಎಲ್ಲಿ ಮಳೆ ಬಂದ್ಬಿಡುತ್ತೋ ಏನೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಹೊಲ್ದ ಹತ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಟೈಮ್ ಬಂದು 4:30 ಆಗಿದೆ. ಇವಾಗ ಬಂದೆ, ಆ ರಕ್ಷಿ ಸ್ಕೂಲ್ ಹತ್ರನೇ ಇದ್ದಾನೆ, ಕರ್ಕೊಂಬರೋದಕ್ಕೆ ಹೋಗಿಲ್ಲ. ಮನೆ ಹತ್ರ ಬಂದ ತಕ್ಷಣ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ನಾನು ಓದ್ ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಿ. ಒಂದೆರಡು ನಾಯಿ ಮರಿ ಸಿಕ್ಕಿತ್ತು ನಮಗೆ, ಡ್ರ್ಯಾಗನ್ ಫ್ರೂಟಲ್ಲಿ ಹಾಕಿದ್ದೀವಲ್ಲ, ಅಲ್ಲಿ ಯಾರೋ ತೊಗೊಂಬಂದುಬಿಟ್ಟು ಹೋಗಿದ್ರೆ ಏನೋ ಗೊತ್ತಿಲ್ಲ, ನಾಯಿ ಮರಿ ಸಿಕ್ಕಿತ್ತು. ಅದನ್ನು ತೊಗೊಂಬಂದು, ರಕ್ಷಿಗೆ ತುಂಬ ಇಷ್ಟ ನಾಯಿ ಮರಿ ಅಂದರೆ, ಅದನ್ನು ತೊಗೊಂಬಂದು ಇಲ್ಲೇ ಇಟ್ಟಿದ್ವಿ. ಅವ್ನು ಬೆಳಗ್ಗೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅದನ್ನೇ ಹೇಳ್ತಾ ಇದ್ದೆ, ಅಮ್ಮ ಪ್ಲೀಸ್ ನಾನು ಊರಿಗೆ ಬಂದು ನಾಯಿ ಮರಿ ನೋಡ್ಕೊಂಡು ಆಮೇಲೆ ಹೋಗ್ಲೇನಮ್ಮ ಪ್ಲೀಸ್ ಅಂತ. ನಾನು ಇಲ್ಲ ಬೇಡ ಬಿಡಪ್ಪ, ಇರ್ತದಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಆದರೆ ಇವಾಗೇನೋ ಅದ್ರ ಅಮ್ಮ ಏನೋ ಬಂದು, ನಾವು ಹೊಲ್ದ ಹತ್ರ ಹೋಗಿದ್ದೀವಿ, ಬಂದು ಕರ್ಕೊಂಡು ಹೋಗ್ಬಿಟ್ಟಿದೆ. ಇವಾಗ ನೋಡ್ಬೇಕದು ಏನು ಮಾಡ್ತದೆ ಅಂತ ನನಗೂ ಗೊತ್ತಿಲ್ಲ. ಅವನು ಬಂದು ರಕ್ಷಿ ಬಂದು ಜಾಸ್ತಿ ಅಳ್ತಾನೆ ಇವಾಗ. ಸೊ ಬೋರ್ ಅಕ್ಕ ಬಂದಲು ಹೋದ. ಅವನು ಇವಾಗ ಬಂದಿದ ತಕ್ಷಣ ಏನು ರಿಯಾಕ್ಷನ್ ಮಾಡ್ತಾನೆ ಅಂತ ನನಗೂ ಗೊತ್ತಿಲ್ಲ. ಅವ್ನು ನೆನೆಸ್ಕೊತಾ ಇದ್ರೆ ನನಗೆ ಟೆನ್ಷನ್ ಆಗ್ತಾಯಿದೆ. ಅವನಿಗೆ ನಾಯಿಗಳಂದರೆ ಸಖತ್ ಇಷ್ಟ. ನಾವು ಇವಾಗ ಬೆಂಗ್ಳೂರಿಗೆ ಹೋಗಿದ್ವಲ್ಲ, ಅವಾಗಲೂ ಹೇಳ್ತಾಯಿದ್ದೆ, ಅಜ್ಜಿ ಪ್ಲೀಸ್ ನಾಯಿ ಮರಿ ಚೆನ್ನಾಗಿ ನೋಡ್ಕೊಳ್ಳಜ್ಜಿ ಅಂತ ಅವ್ರ ಅಜ್ಜಿಗೆ ಹೇಳ್ತಾಯಿದ್ದೆ. ಅಜ್ಜಿ ಊಟ ಹಾಕು, ನಾನು ಇಲ್ಲ ಅಂತ ಊಟ ಆಗ್ತಾ ಇದ್ಬಿಟ್ಟು ಅದಕ್ಕೆ ಅಂತ ಹೇಳ್ಬಿಟ್ಟು. ಅವ್ನಿಗೆ 2 ನಾಯಿ ಮರಿ ಕೊಡೋದಕ್ಕೂ ಇಷ್ಟ ಇರಲಿಲ್ಲ. ಅದಕ್ಕೆ ಒಂದು ನಾಯಿ ಮರಿ ಅಮ್ಮನ ಮನೆಗೆ ಕೊಡೋಣ, ಇನ್ನೊಂದು ನಾವೇ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎರಡನ್ನೂ ಇಲ್ಲೇ ಇಟ್ಕೊಂಡಿದ್ದೆ. ನನ್ನ ಯಾವಾಗಾದರೂ ಊರಿಗೆ ಹೋಗ್ತೀನಲ್ಲ ಅವಾಗ ತೊಗೊಂಡೋಗಿ ಗಾಡೀಲಿ ಹೋಗ್ಬೇಕಾದ್ರೆ ಕೊಟ್ಟು ಬರೋಣ ಅಂತ ಹೇಳಿ. ಆದರೆ ಇವಾಗ ಅವನು ಬಂದು
ಅವ್ನು ಬಂದು ಯಾವ ರೀತಿ ರಿಯಾಕ್ಷನ್ ಮಾಡ್ತಾನೆ ಅಂತ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗ್ತದೆ. ಅವನಿಗೆ ತುಂಬ ಜಾಸ್ತಿ ಹಚ್ಕೊಂಡ್ಬಿಟ್ಟಿದ್ದ ನಾಯಿ ಮರಿಗಳನ್ನ. ಮಕ್ಕಳು ಅದೇ ರೀತಿಯಲ್ವ, ಅವ್ರಿಗೇನು ಇಷ್ಟ ಆಗಿರುತ್ತೋ ಅದನ್ನ ತುಂಬ ಹಚ್ಕೊಂಡ್ಬಿಡ್ತಾರೆ. ರಕ್ಷಿಗೂ ಸ್ವಲ್ಪ ಜಾಸ್ತಿ ಪ್ರಾಣಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ, ಪ್ರಾಣಿಗಳು ಪಕ್ಷಿಗಳು ಈ ಥರದ್ದಂದರೆ ಜಾಸ್ತಿನೇ ಇಷ್ಟ ಅವನಿಗೆ. ಹಾಲು ಕರೆಯೋದಕ್ಕೆ ಹೋಗಬೇಕು, ನಾನು ಅವ್ನು ಕರ್ಕೊಂಬರೋದಕ್ಕೂ ಹೋಗಿಲ್ಲ ಇನ್ನು. ಈಗ ಅವ್ನಿಗೆ ಅಲ್ಲಿಂದನೇ ಏನಾದರೂ ಕೊಡಿಸಿ ಸಮಾಧಾನ ಮಾಡಿಸಿ ಕರ್ಕೊಂಬರ್ಬೇಕು ಅಂದ್ಕೊಂಡಿದ್ದೀನಿ. ಅವ್ನಿಗೆ ಏನು ಕೊಡಿಸಿದ್ರು ಇಲ್ಲಿ ಬಂದು ನೋಡಿದ ತಕ್ಷಣ ಅವನು ಸಖತ್ ಅಳ್ತಾನೆ. ಅವ್ನು ಯಾವ ರೀತಿ ರಿಯಾಕ್ಷನ್ ಮಾಡ್ತಾನೆ ಅಂತ ಗೊತ್ತಿಲ್ಲ, ನೋಡೋಣ. ಇವಾಗ ಅವ್ನು ಕರ್ಕೊಂಬರೋದಕ್ಕೂ ಟೈಮ್ ಆಗ್ತಾಯಿದೆ. ನಾನು ಬಂದು ನೋಡಿದ ತಕ್ಷಣ ಸ್ವಲ್ಪ ಶಾಕ್ ಹೊಡ್ದಂಗೆ ಆಯಿತು, ಯಾಕಂದ್ರೆ ಅಲ್ಲೇ ಆಚೆ ನಾವು ಧನಿನ ಮನೆ ಹತ್ರ ಮನೆಯಿಂದ ಸಪ್ರೇಟ್ ಜಾಗ ಇದೆಯಲ್ವ ಧನಿನ ಮನೆಗೆ, ಅಲ್ಲೇ ಕಟ್ಟಾಕಿದ್ವಿ. ಎರಡೂ ಇಲ್ವಲ್ಲ ಅಂದ್ಕೊಂಡು ನಾನೆಲ್ಲೋ ಸಂದಿಲಿ ಏನಾದರೂ ಸೇರ್ಕೊಂಬಿಟ್ಟಿದ್ದೀನೋ ಅಂತ ನೋಡ್ತಾ ಇದ್ದೀನಿ. ಅದು ಎಲ್ಲೂ ಇರಲಿಲ್ಲ, ಅದು ಇದ್ದಿದ್ರೆ ಹಸು ಬಂದಿದ್ದ ತಕ್ಷಣ ಬಡ್ಕೋತಾ ಇತ್ತು. ನಾನು ಎಲ್ಲೋಯ್ತೋ ಎಲ್ಲೋಯ್ತು ಅಂತ ಎಲ್ಲ ಹುಡುಕ್ತೆ, ಅಲ್ಲೆಲ್ಲೂ ಸಿಕ್ಕಲಿಲ್ಲ. ಅದು ನೋಡೋಣ, ಇನ್ನು ಈ ಕಡೆ ಎಲ್ಲ ಅಕ್ಕಪಕ್ಕ ನೋಡ್ತೀನಿ, ಸಿಕ್ಕಿದ್ರೆ ಸಿಗಲಿ, ಇಲ್ಲ ಅಂದರೆ ರಕ್ಷಿಗೆ ಆ ಜಾಗಕ್ಕೆ ಬೇರೆ ಒಂದು ನಾಯಿ ಮರಿ ವ್ಯವಸ್ಥೆ ಮಾಡಬೇಕು. ಆದರೆ ಅದು ವ್ಯವಸ್ಥೆ ಮಾಡೋವರೆಗೂ ರಕ್ಷಿನ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ಫಸ್ಟ್ ಇವಾಗ ಹೋಗಿ ಹಾಲು ಕರ್ಕೊಂಬರ್ತೀನಿ, ಕರ್ಕೊಂಬಂದು ಆಮೇಲೆ ರಕ್ಷಿನ ಪಿಕಪ್ ಮಾಡೋಕ್ಕೆ ಹೋಗಬೇಕು. ಸ್ವಲ್ಪ ಕೆಲಸ ಇದೆ, ಹಾಗೆ ಮುಗಿಸ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಫಸ್ಟ್ ಇವಾಗ ಹಾಲೆಲ್ಲ ಕರ್ದಾಕೊಂಡು ಬರ್ತೀನಿ. ನಾನು ಹೊಲ್ದತ್ರದಿಂದಲೇ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ಇವತ್ತು, ಅಲ್ಲಿಂದ ಬರೋಷ್ಟರಲ್ಲೇ ಸುಸ್ತಾಗಿತ್ತು. ಇಲ್ಲಿ ಬಂದು ನಾಯಿ ಮರಿ ನೋಡಿ ಇನ್ನು ಸುಸ್ತು ಆಯಿತು, ಬೇಜಾರು ಆಯಿತು ಅಂತ ಹೇಳ್ಬೋದು. ಫಸ್ಟ್ ಇವಾಗ ಹೋಗಿ ಹಾಲು ಕರ್ಕೊಂಬರ್ತೀನಿ. ನಮ್ಮ ಮನೆಯವರು ಹೋದರು, ನನಗೆ ಯಾಕೋ ಬೇಜಾರಾಯಿತು, ನಾನು ಇಲ್ಲೇ ಕೂತ್ಕೊಂಡು ಹಸು ಕಟ್ಟಾಕ್ಬಿಟ್ಟು ಬಂದು ಇಲ್ಲೇ ಕೂತ್ಕೊಂಬಿಟ್ಟಿದ್ದೀನಿ, ನಾನು ಹೋಗಲೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೆ, ರಕ್ಷಿನ ಯಾವ ರೀತಿ ಅಂದರೆ ಇವಾಗ ಕಂಟ್ರೋಲ್ ಮಾಡೋದು ಅವ್ನು ಬಂದರೆ, ಎಷ್ಟು ಹೇಳ್ತಾನೋ, ಎಷ್ಟು ಅದನ್ನು ನಾಯಿ ಮರಿ ಇದು ಮಾಡ್ಕೋತಾನೋ ಅಂತ. ಅದಕ್ಕೆ ಆಯಿತು, ಫಸ್ಟ್ ಇವಾಗ ಹಾಲು ಕರ್ದಾಕ್ಬಿಡ್ತೀನಿ, ನಾನು ಬರ್ತೀನಿ ಆಯಿತು ಬಾ ಮಾಗಡಿಗೆ ಅಂತ ಹೇಳಿದರೆ. ಅದಕ್ಕೆ ಅವ್ರೊಂದು ಹಸುದ ಹಾಲು ಕರಿಯೋಕ್ಕೆ ಹೋದರು. ಇವಾಗ ನಾನು ಹಾಲು ಕರೆಯೋದಕ್ಕೆ ಹೋಗಬೇಕು, ಬನ್ನಿ ಫಸ್ಟು ಹಾಲು ಕರ್ಕೊಂಡು ಬಂದುಬಿಟ್ಟು ಆಮೇಲೆ ರಕ್ಷಿ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ರೆಡಿಯಾಗಿದ್ದಾಯಿತು, ಇವಾಗ ಹೋಗಬೇಕು. ಬೆಳಗ್ಗೆ ನಾನು ಬರೋ ಅರ್ಜೆಂಟಲ್ಲಿ ಫೋನ್ ಬೇರೆ ಅಲ್ಲೇ ಮರೆತು ಬಿಟ್ಟು ಬಂದಿದ್ದೀನಿ. ಚಿಕ್ಕಮ್ಮರೆಲ್ಲ ಅವ್ರ ಚಿಕ್ಕಮ್ಮರ ಮನೆಗೆ ಹೋಗ್ತಾಯಿದ್ದಾರೆ, ಅಂದರೆ ನಮ್ಮ ಅತ್ತೆ ತಂಗಿ ಮನೆಗೆ ಹೋಗ್ತಾಯಿದ್ದಾರೆ. ಹಾಗೆ ಹೆಂಗೋ ಅವ್ರು ಬಂದಿದ್ದು ನನಗೂ ಹೆಲ್ಪ್ ಆಯಿತು, ನಾನು ಹಂಗೆ ಆನ್ ದ ವೇ ಬರ್ತೀನಲ್ಲ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ರಕ್ಷಿನ ಬಿಟ್ಟು ಹಾಗೆ ಫೋನ್ ಇಸ್ಕೊಂಡು ಬರಬೇಕು. ಎಷ್ಟು ನೆನೆಸ್ಕೋತೀನಿ ಎಲ್ಲಾದರೂ ಹೋಗ್ಬೇಕಾರೆ, ಆದಷ್ಟು ನೆನ್ಪಿಟ್ಕೋತೀನಿ. ಆದರೂ ಒಂದೊಂದ್ಸರಿ ಬೆಳಗ್ಗೆ ಬೇಗ ಎದ್ದು ಗಡ್ಬಿಡಿಲಿ ಬರ್ತಾ ಇದ್ವಲ್ಲ, ಹಾಗಾಗಿ ಮರ್ತೋಗಿದ್ದೆ. ನಾನು ಬಸ್ ಹತ್ತಿ ಬಂದ ಮೇಲೆ ನೆನೆಸ್ಕೊಂಡೆ. ಅವರು ಇವಾಗ ತೊಗೊಂಬರ್ತಾ ಇದ್ದೀನಿ ಬಾ ಅಂತ ಹೇಳಿದ್ದಾರೆ. ಅಲ್ಲೋ ಫೋನ್ ಇಸ್ಕೋಬೇಕು ಫಸ್ಟು, ರಕ್ಷಿನ ಕರ್ಕೋಬೇಕು, ಆಮೇಲೆ ಬೇರೆ ಕೆಲಸ. ಟೈಮ್ ಆಲ್ರೆಡಿ 5:30 ಆಗೇ ಹೋಯಿತು. ಬನ್ನಿ, ಎಷ್ಟು ಜನ ಈ ರೀತಿ ಮಾಡಿದ್ದೀರಾ, ನನ್ನ ಥರ ಎಲ್ಲ ಬ್ಯಾಗಾಗಿ ಇಟ್ಕೊಂಡಿದ್ದೀನಿ ಪರ್ಫೆಕ್ಟ್ ಅಂತ ಅನ್ಕೋತೀರಾ? ಇಲ್ಲೋ ಮಧ್ಯ ರೋಡ್ಗೆ ಹೋದ್ಮೇಲೆ ನೆನಪಾಗೋದು, ಇಲ್ಲಾಂದರೆ ಒಂದೆರಡು ಸ್ಟಾಪ್ ಬಿಟ್ಟು ಮುಂದೆ ನೆನಪಾಗೋದು, ಈ ರೀತಿ ಮಾಡಿದ್ದೀರಾ ಹೇಳಿ, ನನಗೂ ಕಮೆಂಟ್ ಮಾಡಿ ತಿಳಿಸಿ. ಸರಿನಾ, ಮುಂದೆನೆ ಹಿಂದೆನಾ, ಎಲ್ಲಿ ಕೂತ್ಕೋತೀಯ? ನೋಡಿ, ರಕ್ಷಿ ಸ್ಕೂಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ದ, ನಾವು ಬರೋದನ್ನೇ ಕಾಯ್ತಾ ಇದ್ದ ಅವನು. ನಾವು ಬಂದಿದ್ದ ತಕ್ಷಣ ಪಾಪ ಓಡ್ ಬಂದ, ಅವನನ್ನು ಸ್ಕೂಲ್ ಹತ್ರದಿಂದ ಪಿಕ್ ಮಾಡಿಕೊಂಡು ಬಂದ್ವಿ ಇಲ್ಲಿ. ಅವನಿಗೆ ಫೇವ್ರೇಟ್ ಅಂದರೆ ಇಲ್ಲಿ ಟೈಮ್ ಪಾಸು, ಅವನು ಟೈಮ್ ಪಾಸ್ನ ಹಾಕ್ಸ್ಕೊಂಡು ತಿಂತಾ ಇದ್ದ. ನಾವು ಟಿಕ್ಕಿ ಪುರಿ ತಿಂತಾ ಇದ್ವಿ, ಆಮೇಲೆ ಗೋಲ್ಗೊಪ್ಪ ಬೇಕು ಕಣಮ್ಮ ಅಂತ ಕೇಳ್ದ. ಅವನಿಗೆ ಗೋಲ್ಗೊಪ್ಪ ಅಂದರೆ ಇಷ್ಟ, ಆದರೆ ನಾನೇ ಜಾಸ್ತಿ ಕೊಡಿಸೋದಿಲ್ಲ, ಅಪರೂಪಕ್ಕೆ ಒಂದೊಂದ್ಸರಿ ಅಷ್ಟೇ ಕೊಡಿಸೋದು. ಟಿಕ್ಕಿ ಪುರಿ ಈ ಥರದ್ದನ್ನೆಲ್ಲ ಕೊಡಿಸ್ತೀನಿ, ಅದೇನು ಬರೀ ವೆಜಿಟೇಬಲ್ಸ್ ಹಾಕಿರೋದು ಅಷ್ಟೇ ಅಲ್ವ, ಈರುಳ್ಳಿ ಕ್ಯಾರೆಟು ಈ ಥರದ್ದನ್ನು ಹಾಕಿರ್ತಾರೆ, ಅದು ನಡೆಯುತ್ತೆ. ಇದನ್ನೇನು ಜಾಸ್ತಿ ಕೊಡಿಸೋದಿಲ್ಲ, ನಾನು ಅಪರೂಪಕ್ಕೆ ಒಂದ್ಸರಿ ಕೊಡಿಸೋದು. ಆಮೇಲೆ ಯಾರಾದರೂ ಏನಂತ ಕಮೆಂಟ್ ಹಾಕ್ಬಿಡ್ತೀರಾ ಅಂದರೆ, ರಕ್ಷಿಗೆ ಇದನ್ನೆಲ್ಲ ಮಸ್ಕ ಹೊಡೆಯೋದಕ್ಕೆ ಕೊಡಿಸ್ತಾ ಇದ್ದೀರಾ ಅಂತ ಕಮೆಂಟ್ ಹಾಕ್ಬಿಡಿ. ಆ ರೀತಿ ಏನೂ ಇಲ್ಲ, ನಾವು ಯಾವಾಗಲೂ ರಕ್ಷಿಗೆ ಕೊಡಿಸ್ತೀವಿ. ಆದರೆ ಫಸ್ಟೇ ಹೇಳ್ಬಿಟ್ರೆ, ಅವ್ನು ಹಿಂದಿನ ದಿನನೇ ಕೇಳಿದ್ದ, ನಾನು ಮಳೆ ಬರೋ ಥರ ಇತ್ತು ಅಂತ ಹೇಳ್ಬಿಟ್ಟು ರಕ್ಷಿನ ಹಾಗೆ ಕರ್ಕೊಂಡೋಗ್ಬಿಟ್ಟಿದ್ದೆ, ಅವನಿಗೆ ಕೊಡಿಸಿರಲಿಲ್ಲ. ಇವಾಗ ಸ್ಕೂಲ್ ಹತ್ರ ಇದ್ದಾಗಲೇ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಪಾಪ ಅವನು ತಿನ್ನೋದಿಲ್ಲ, ಬೇಜಾರು ಮಾಡ್ಕೋತಾನೆ ಅಂತ ಹೇಳ್ಬಿಟ್ಟು ಆ ನಾಯಿ ಮರಿ ಇಲ್ಲ ಅಂತ ಅವನಿಗೇನು ಹೇಳಿರಲಿಲ್ಲ. ನಾವು ಫಸ್ಟು ಎಲ್ಲ ಅವ್ನು ತಿನ್ನಲಿ ಅಂದವೇ, ನಾವು ಹೋಗಬೇಕಾದ್ರೆ ಹೇಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ನಾನು ನಮ್ಮ ಮನೆಯವರಿಲ್ಲ, ನಾನೇ ಹೇಳ್ತೀನಿ, ನೀನೇನು ಹೇಳ್ಬೇಡ, ಅವ್ನು ಕನ್ವಿನ್ಸ್ ಆಗೋಲ್ಲ ನೀನು ಹೇಳಿದ್ರೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರೇನೆ ಈ ರೀತಿ ಆಗಿದೆ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಕಾಯಿ ತುಂಬ್ಕೊಂಬರೋದಕ್ಕೆ ಮರಿಗಳಿಲ್ಲ, ಏನಾಯಿತು ಅಂತ ಕೇಳಿದ್ರೆ, ಆಮೇಲೆ ಅವ್ರ ಅಮ್ಮ ಬಂದಿತ್ತಂತೆ, ಅವ್ರ ಅಮ್ಮ ನಾಯಿ ಬಂದು ಅದೇ ಚೈನ್ ಹಾಕಿದಾಗ ಚೈನ್ ಅದನ್ನು ಕಳ್ಕೊಂಡು ಎರಡು ನಾಯಿನ ಹೊಂಟಾಗವೆ. ಆಮೇಲೆ ಮಂಜಪ್ಪ ಫೋನ್ ಮಾಡಿತ್ತಂತೆ, ಅಲ್ಲಿ ಅಷ್ಟೇ ಇದ್ರು ನಮ್ಮ ಅಲ್ತಾವು ಅವರ ಒಂದೇ ಬೆಳೆ ಹೋಗ್ಬಿಟ್ಟು
ನಮ್ಮ ಹತ್ರ ರೆಸ್ಟೋರೆಂಟ್ ಇದೆ ಮತ್ತೆ ಮೇಲ್ಗಡೆ ಮನೆ ಇಲ್ಬಹುದು ಅಲ್ಲಿ ಒಂದು ಹೂವು ಆಗಲೇ ಹೋಯ್ತಾ ಇದ್ದಂತೆ ಅಲ್ಲಿ ಹಲ್ಲ ಮಾಡ್ತಾ ನೋಡು ಅಲ್ಲಿ ಅವ್ರ ಮೇಲೆ ಕೇಳಿಸ್ತಾ ಇದ್ರು ಗೊತ್ತು ಅಲ್ಲ ಆಸೆ ಅವ್ರ ಅಮ್ಮನ ಕರ್ಕೊಂಡು ಹೋಯ್ತಾ ಇತ್ತಂತೆ ನಾಯಿ ದೊಡ್ಡ ನಾಯಿ ಕರ್ಕೊಳ್ಳ ಅವಾಗ ಮುಂದಣ ಅಲ್ಲೇ ಅವತ್ತೆ ಅವಯ್ಯ ಇರ್ಲಿ ಒಂದು ಇವತ್ತು ನಾಳೆ ಕಾಲ ಅವ್ರ ನಾಯಿ ಕಟಾಕ್ಸ್ಬಿಟ್ಟು ಬ್ಯಾಗ್ ಹಾಕೊಂಡು ಚೆನ್ನಾಗಿ ನೋಡ್ಕೊಂಡಿತ್ತು ಮಧ್ಯಾಹ್ನ ಪಾಪ ಅಜ್ಜಿ ನೆನೆಯಲ್ಲಿ ಹಾಕ್ಬಿಟ್ಟು ಹೋಗದೆ ಹೋಯ್ತು ಅಜ್ಜಿ ಅಜ್ಜಿ ಹಾಕದೆ ನೀನು ಹೇಳ್ದಂತಲ್ಲ ಎಲ್ಲ ಬಿಟ್ಬಿಟ್ಟು ಯಾಕಂದ್ರೆ ಅಲ್ಲಿ ಕರೆಕ್ಟಾಗದು ಕೂಟ ಮೇಲೆ ಹಾಕು ಅಂತ ಮಧ್ಯಾಹ್ನ ಅನ್ನ ಹಾಕ್ಬಿಟ್ಟು ನಾವು ಹೊಲಕ್ಕೆ ಹೋಗ್ಬಿಡೋದು ನೋಡಿ ಮನೆ ಹಾಕಿ ಅಜ್ಜ ಮಾಡಿದ್ವಿ ಅಂತ ಅನ್ನ ಹಾಕ್ಬಿಡೋದು ನನ್ನ ಮಗ ನಾವು ಕಾರ್ಲೇ ನನ್ನ ಮಗ ನಾವು ರಕ್ಷೆಗೆ ಇರೋದನ್ನ ಎಲ್ಲ ಹೇಳಿ ಇವಾಗ ಸ್ವಲ್ಪ ಕನ್ವಿನ್ಸ್ ಮಾಡಿದ್ದೀವಿ ನಮ್ಮ ಮನೆಯವ್ರು ತಿಂಡಿ ಕೊಡಿಸ್ಕೊಂಡು ಅಲ್ಲೇ ಬರಬೇಕಾದ್ರೆ ಹೇಳಿದ್ರು ರಕ್ಷೆ ಹಿಂಗೆ ಆಗ್ಬಿಟ್ಟಾಯ್ತು ಕಣಪ್ಪ ನಾಳೆ ಇಟ್ಕೊಂಬರ್ತೀನಿ ಅಂತ ಎಲ್ಲ ಹೇಳಿದ್ಮೇಲೆ ಆಯಿತು ಕಣಪ್ಪ ಅಂಥೇಳಿ ಸ್ವಲ್ಪ ಕೂಲ್ ಆದ ನಾಳೆ ಇಟ್ಕೊಂಬಂದು ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ್ದೀವಿ ಅವನು ಸ್ವಲ್ಪ ಆವಾಗಲೇ ಹೇಳಿದ್ನಲ್ಲ ನಾನು ಪ್ರಾಣಿಗಳು ಈ ಥರದ್ದೆಲ್ಲ ಸಾಕೋದಲ್ಲಿ ರಕ್ಷೆ ತುಂಬ ಇಷ್ಟ ರಕ್ಷೆ ಕನ್ವಿನ್ಸ್ ಆಗಿ ಎಲ್ಲ ಆಯಿತು ಇವಾಗ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ನಾನು ಅಡುಗೆ ಮಾಡಬೇಕು ಸಾರಿ ಅಡುಗೆ ಮಾಡಬೇಕು ಇವಾಗ ಟೈಮ್ ಬಂದು ಆಲ್ರೆಡಿ 7:30 ಆಗಿಬಿಟ್ಟಿದೆ ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಬನ್ನಿ ಅಡುಗೆ ಎಲ್ಲ ಆಯಿತು ಇವಾಗ ಊಟ ಮಾಡಬೇಕು ಏನೇನು ಅಡುಗೆ ಅಂತ ತೋರಿಸ್ತೀನಿ ಬನ್ನಿ ಸಿಂಪಲಾಗಿ ತಿಳಿ ಸಾಂಬಾರು ಅಂದರೆ ಟೊಮೊಟೊ ಬೇಳೆ ಹಾಕಿ ಸಾಂಬಾರು ಮಾಡಿ ಅನ್ನ ಮತ್ತು ಮುದ್ದೆ ಮಾಡಿದ್ದೀನಿ ನೆಂಚ್ಕೊಳ್ಳೋಕ್ಕೆ ಹಪ್ಪಳನ ಕರೆದಿದ್ದೀನಿ ತುಂಬ ಒಳ್ಳೆ ಊಟ ಅಂತ ಹೇಳ್ಬೋದು ತೋರಿಸ್ತೀನಿ ನೋಡಿ ಬಿಸಿ ಬಿಸಿ ಮುದ್ದೆ ಮತ್ತು ಇದು ಒಣಗಿಸಿ ಮಾಡಿರುವಂಥ ಉಪ್ಪಿನಕಾಯಿ ತಿಳಿ ಸಾಂಬಾರು ಮತ್ತು ಹಪ್ಪಳ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಸೀ ಇನ್ ದ ನೆಕ್ಸ್ಟ್ ಬ್ಲಾಗ್ ಲವ್ ಯು ಆಲ್